ಇತ್ತ ಯಲಹಂಕದಲ್ಲೂ ಕೂಡ ಸುಡು ಬಿಸಿಲಿಗೆ ಬಸವಳೆದು ಬಿಟ್ಟಿದ್ದಾರೆ ಜನರು. ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕದಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದೆ. ಸುಡು ಬಿಸಿಲಿಗೆ ಜನರು ಈಗ ತತ್ತರಿಸಿ. ಮೈಸೂರಲ್ಲಿ ಪಿಂಚಣಿಯನ್ನ ನಂಬಿ ದಿಕ್ಕೆಟ್ಟ ವಿಶೇಷ ಚೇತನ ಅಂಗವಿಕಲರು. ಮೂರ್ನಾಲ್ಕು ತಿಂಗಳಿಂದ ಅಂಗವಿಕಲರ ವೇತನ ಬಂದ್ ಆಗಿಬಿಟ್ಟಿದೆ. ಹೀಗಾಗಿ ವಿಶೇಷ ಚೇತನ ಜನರೇನಿದ್ದಾರೆ, ಪಿಂಚಣಿ ಇಲ್ಲದೆ ಈಗ ದಿಕ್ಕೆಟ್ ಬಿಟ್ಟಿದ್ದಾರೆ. ಏಕಾಂಗಿ ಜೀವನದಲ್ಲಿ ತುತ್ತು ಅನ್ನಕ್ಕೂ ಕೂಡ ಪರದಾಟವನ್ನ ನಡೆಸಿದ್ದಾರೆ. ನಂಜನಗೂಡು ತಾಲೂಕು ಕೋಣನೂರು ಗ್ರಾಮದ ರಾಜಶೇಖರ ಮೂರ್ತಿ ಪರದಾಡ್ತಾ ಇದ್ದಾರೆ ಪಿಂಚಣಿ ಇಲ್ಲ ಅಂತ. ತೊದಲು ನುಡಿಗಳು ಬಂದು ಬಳಗವಿದ್ರೂ ಕೂಡ ಏಕಾಂಗಿ ಜೀವನ ಆಗ್ಬಿಟ್ಟಿದೆ. ಈಗ ಜೀವನ ಸಾಗಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ರಾಜಶೇಖರ ಮೂರ್ತಿ. ಪ್ರತಿ ಕೆಲಸಕ್ಕೂ ಕೂಡ ಬೇರೆಯವರ ಸಹಾಯವನ್ನ ಪಡೆಯುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ರಾಜಶೇಖರ ಮೂರ್ತಿಯವರು ಈಗ ಕಂಗೆಟ್ಬಿಟ್ಟಿದ್ದಾರೆ. ತಿಂಗಳ ಪಿಂಚಣಿ ನಂಬಿದ್ದಂತ ವಿಶೇಷ ಚೇತನ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ರಾಜಶೇಖರ ಮೂರ್ತಿ ಅನ್ನುವಂಥವರು ವಿಶೇಷ ಚೇತನರು, ಪಿಂಚಣಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಂಥವ್ರು. ಆದರೆ ಈಗ ಪಿಂಚಣಿ ಬರ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಮೂರ್ನಾಲ್ಕು ತಿಂಗಳಿಂದ ಕೂಡ ಪಿಂಚಣಿ ಅವರ ಕೈಗೆ ಸಿಗ್ತಾ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಬೇರೆಯವರ ಮೇಲೇ ಅವಲಂಬಿತರಾಗಬೇಕಾಗುತ್ತೆ. ಅವಲಂಬಿತರಾಗಬೇಕು ಅಂದರೂ ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಹಣವನ್ನು ಕೊಟ್ಟರೆ ಸಹಾಯ ಮಾಡ್ತಾರೆ. ಆದರೆ ಅವ್ರಿಗೆ ಹಣವನ್ನು ಕೊಟ್ಟು ಸಹಾಯ ಪಡ್ಕೊಳ್ಳೋದಕ್ಕೂ ಕೂಡ ಇವ್ರ ಹತ್ರ ಈಗ ಪಿಂಚಣಿ ಹಣ ಇಲ್ಲದಂತಾಗಿದೆ. ಹಾಗಾಗಿ ಒಂದು ರೀತಿ ನರಕ ಯಾತನೆ ಅನುಭವಿಸ್ತಿದ್ದಾರೆ. ದುಡ್ಡು ಬಂದಿಲ್ಲ, ನಂಗೆ ತೊಂದರೆ, ನಮ್ಗೆ ಮಾಡೋ ಯಾರಿಲ್ಲ. ಆ ದುಡ್ಡು ನಂಬ್ಕೊಂಡು ನಾವು ಜೀವನಕ್ಕೆ ಹಾಕ್ಬೇಕು, ಎಲ್ಲ ಮಾಡಬೇಕು. ಅಂದ ನಮಗೆ ಒಂದು ಅಧಿಕಾರಿಗಳು ಅವತ್ತು ಇವತ್ತು ಬಾ, ನಾಳೆ ಬಾ, ಇವತ್ತು ಬಾ ಅಂತಾರೆ. ಯಾರು ದೆಲ್ಲಿ ಬರ್ತಿಲ್ಲ, ದೆಲ್ಲಿ ಬರ್ತಿಲ್ಲ, ದೆಲ್ಲಿ ದೆಲ್ಲಿ ಯಾಕೆ ಬರ್ತಿಲ್ಲ ನಮ್ಗೆ ಗೊತ್ತಾ? ನಾವು ಏನು ಅವ್ರು ಅವರು ದೆಲ್ಲಿ ಬರ್ತಿರ್ಬೇಕು, ಹೆಂಗೆ ಮಾಡಿ ಇದಕ್ಕೆ ವೈದ್ಯ ಮಾಡಿ ದೆಲ್ಲಿ ಬರ್ತಿರ್ಬೇಕು. ಅದು ನಾವು ಸ್ವಲ್ಪ ಅದು ಕಲಿ ಕಲಿ ತೋರಿಸಿ ಅದು ಮಾಡಿ ಒಂದು ಸ್ವಲ್ಪ. ಈಗ ಊಟ ತಿಂಡಿ ಏನೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ಊಟ ತಿಂಡಿ ಹೋಟೆಲ್ ಮಾಡಿ ಹೋಟೆಲ್ ಮಾಡ್ತೀವಿ. ಅದಕ್ಕೆ